ಸಂತಸದ ಸಂದರ್ಭ. ಯಾಕಂದ್ರೆ ಕರ್ನಾಟಕ ಜನರಿಗೆ ಇವತ್ತೇ ಸಂಕ್ರಾಂತಿಯ ಸಂಭ್ರಮ ಮೂಡ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ವ್ಯಾಕ್ಸಿನ್ ಹಂಚಿಕೆಯಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ ತಲುಪಲಿದೆ ಪುಣೆಯಿಂದ ಬರುವಂತಹ ವ್ಯಾಕ್ಸಿನ್. ಆ ಬಳಿಕ ಅದು ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಹಂಚಿಕೆಯಾಗುತ್ತೆ. ಇವತ್ತು ಅಥವಾ ನಾಳೆ ಜಿಲ್ಲೆಗಳಿಗೆ ಲಸಿಕೆ ರವಾನೆ. ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಈ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ. ವ್ಯಾಕ್ಸಿನೇಷನ್ ಸೆಂಟರ್ನಲ್ಲಿ ಲಸಿಕೆ ಸಂಗ್ರಹಕ್ಕೆ ಸಿದ್ಧತೆಯಾಗಿದೆ. ಲಸಿಕೆ ಬಂದ ನಂತರ ಹಂಚುವ ಪ್ರಕ್ರಿಯೆ ಶುರುವಾಗಲಿದೆ. ಜೊತೆಗೆ ವ್ಯಾಕ್ಸಿನ್ ಸ್ಟೋರೇಜ್ಗೆ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ವಿಶ್ವಾಸವನ್ನು ಮೂಡಿಸಿದ್ದಾರೆ ಅಧಿಕಾರಿ. ಜನವರಿ 16 ಲಸಿಕೆ ಕೊಡುವಂತಹ ಕಾರ್ಯಕ್ರಮ ಶುರುವಾಗಲಿದೆ ಅಂತ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಅಲ್ಲ, ಅದು ಕ್ಲೀನ್ ಮಾಡಿಸ್ತಾ ಇದೀವಿ. ಅದೇನು ಪ್ರಾಬ್ಲಮ್ ಇಲ್ಲ. ಅದು ಒಳಗಡೆ ವಾಕಿಂಗ್ ಟೂಲರ್ ಒಳಗಡೆ ಇರುತ್ತೆ ವ್ಯಾಕ್ಸಿನ್. ಅದು ಪ್ಯಾಕ್ಡ್ ಬರುತ್ತೆ, ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಅದರಿಂದ ಇಟ್ ಇಸ್ ನಾಟ್ ದಟ್ ಇಟ್ ವಿಲ್ ಗೆಟ್ ಕಂಟಾಮಿನೇಟೆಡ್ ಔಟ್ ಸೈಡ್. ಅಲ್ಲ, ದಟ್ ಇಸ್ ದೇರ್. ಅಲ್ಲ, ಅದು ಕ್ಲೀನ್ ಮಾಡಿಸ್ತಾ ಇದೀವಿ. ಅದೇನು ಪ್ರಾಬ್ಲಮ್ ಇಲ್ಲ. ಅದು ಒಳಗಡೆ ವಾಕಿಂಗ್ ಟೂಲರ್ ಒಳಗಡೆ ಇರುತ್ತೆ ವ್ಯಾಕ್ಸಿನ್. ಅದು ಪ್ಯಾಕ್ಡ್ ಬರುತ್ತೆ, ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಅದರಿಂದ ಇಟ್ ಇಸ್ ನಾಟ್ ದಟ್ ಇಟ್ ವಿಲ್ ಗೆಟ್ ಕಂಟಾಮಿನೇಟೆಡ್ ಔಟ್ ಸೈಡ್. ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ಬಿಕಾಸ್ ಈಗ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮ್ದೆಲ್ಲ ಗೊತ್ತಿದೆ, 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ. ಸೊ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎರಡು ಡೋಸ್ ಆದಷ್ಟು ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ಬಿಕಾಸ್ ಈಗ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮ್ದೆಲ್ಲ ಗೊತ್ತಿದೆ, 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ. ಸೊ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎರಡು ಡೋಸ್ ಆದಷ್ಟು ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ಬಿಕಾಸ್ ಈಗ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮ್ದೆಲ್ಲ ಗೊತ್ತಿದೆ, 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ. ಸೊ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.